ಫ್ರೀಡಂ ರಿಫೈನ್ ಸನ್ ಫ್ಲವರ್ ಆಯಿಲ್ ಅರ್ಪಿಸುವ ಕೈ ರುಚಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ. ಫ್ರೀಡಂ ಜೊತೆ ಆಹಾರ, ಫ್ರೀಡಂ ಜೊತೆ ಆನಂದ. ನಾನು ಅನುಷಾ. ಸೊ ಇವತ್ತು ನಿಮಗೋಸ್ಕರ ಎರಡು ರೆಸಿಪೀಸ್ ನ ತಿಳಿಸ್ಕೊಡೋದಕ್ಕೆ ನಮ್ಮ ಪಾರ್ಟಿಸಿಪೆಂಟ್ ಬಂದಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ರೂಪಾ. ರೂಪಾ, ಎಲ್ಲಿಂದ ಬಂದಿದ್ದೀರಾ? ಬಸವನಗುಡಿಯಿಂದ. ಓಕೆ, ಫಸ್ಟ್ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ಫಸ್ಟ್ ನಾನು ಪಾಲಕ್ ಸ್ವೀಟ್ ಕಾರ್ನ್ ರೈಸ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಪಾಲಕ್ ಸ್ವೀಟ್ ಕಾರ್ನ್ ರೈಸ್ ಮಾಡೋದಕ್ಕೆ ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್ ನ ಹೇಳ್ತೀರಾ? ಹಾ, ಓಕೆ. ಅನ್ನ, ಪಾಲಕ್, ಈರುಳ್ಳಿ, ಸ್ವೀಟ್ ಕಾರ್ನ್, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಉಪ್ಪು, ಚೀಸ್, ರೆಡ್ ಚಿಲ್ಲೀಸ್, ಗಾರ್ಲಿಕ್ ಗಾರ್ನಿಷ್ಗೆ, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ, ಕೊಬ್ಬರಿ, ಹಸಿ ಕೊಬ್ಬರಿ, ಗರಂ ಮಸಾಲ, ಅರಿಶಿನ ಪುಡಿ ಮತ್ತು ಫ್ರೀಡಮ್ ಆಯಿಲ್. ಸೊ ಏನು ಮಾಡೋಣ? ಫಸ್ಟು ಫಸ್ಟು ಬಾಂಡ್ಲಿ ಕೊಡಿ. ಮಾಡಲೇಬೇಕಾ? ವಿತೌಟ್ ಆಯಿಲ್ ಸುಮ್ಮನೆ ಪಾಲಕ್ ಫ್ರೈ ಮಾಡಿದ್ರೆ ಸಾಕು. ಜಸ್ಟ್ ಅದು ಸ್ವಲ್ಪ ನೀರು ಬಿಡ್ತಾ ಇದ್ದಂಗೆ ಆಫ್ ಮಾಡಿದ್ರೆ ಸಾಕು. ಶೂರ್ ಫ್ರೈ ಮಾಡಿದ್ರೆ ಸಾಕು. ಅದು ಇದನ್ನು ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಮಿಕ್ಸಿ ಜಾರ್ ಕೊಡ್ಲ. ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ರೆಡ್ ಚಿಲ್ಲೀಸ್ ಒಂದೆರಡು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಅರಿಶಿನದ ಪುಡಿ ಸ್ಪೂನ್ ಕೊಡ್ತೀರಾ? ಇಷ್ಟು ಗ್ರೈಂಡ್ ಮಾಡ್ಕೊಂಡ್ಬಿಡ್ಬೇಕು. ನೀರು ಹಾಕ್ಬೇಕಾ? ಇಲ್ಲ, ವಿತೌಟ್ ವಾಟರೇ ಸ್ವಲ್ಪ ಗ್ರೈಂಡ್ ಮಾಡಿ. ಓಕೆ. ಇದು ಬಾಂಡ್ಲಿಗೆ ಒಂದು ಸ್ವಲ್ಪ ಆಯಿಲ್ ಹಾಕೋಣ. ಆಯಿಲ್ ಹಾಕ್ಬೇಕಾ? ಸೊ ಫಸ್ಟ್ ಆನ್ ಮಾಡೋಣ. ನಾವೀಗ ಬಳಸ್ತಾ ಇದೀವಿ ಫ್ರೀಡಂ ರಿಫೈನ್ ಸನ್ಫ್ಲವರ್ ಆಯಿಲ್. ಈಸ್ ಇಟ್ ಟು ಪೋರ್, ಈಸ್ ಇಟ್ ಟು ಸ್ಟೋರ್? ಸ್ವಲ್ಪ ಬಿಸಿ ಆದ್ಮೇಲೆ ಫಸ್ಟ್ ಸ್ವೀಟ್ ಕಾರ್ನ್ ಹಾಕೊಂಡ್ಬಿಟ್ಟು ಅದಕ್ಕೆ ರೈಸ್ ಹಾಕಿ ಚಟ್ನಿ ಹಾಕಿ ಮಿಕ್ಸ್ ಮಾಡೋದು. ಇದನ್ನು ನಾವು ಇಂದಿನ ದಿನನೇ ಮಾಡ್ಕೋಬಹುದು ಚಟ್ನಿ. ಓಕೆ. ಸೊ ನೆಕ್ಸ್ಟ್ ಡೇ ಹೋಗೋವರೆಗೆ, ಆಫೀಸ್ಗೆ ಹೋಗೋವರೆಗೆ ಬೇಗನೂ ಆಗೋಗುತ್ತೆ ನಮ್ಗೆ ಇದನ್ನು ಮಾಡ್ಕೊಂಡು ಇಟ್ಕೊಂಡು. ಓಕೆ. ಸೊ ಮನೆಯಲ್ಲಿ ಯಾರೆಲ್ಲ ಇದ್ದೀರಾ? ನಾನು, ನನ್ನ ಮಗ, ನನ್ನ ಹಸ್ಬೆಂಡ್, ನಮ್ಮ ಅತ್ತೆ. ಓಕೆ. ಹಸ್ಬೆಂಡ್ ಏನು ಮಾಡ್ತಾ ಇದ್ದಾರೆ? ಅವರು ಜಾಕಿ ಡಿಸ್ಟ್ರಿಬ್ಯೂಷನ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಓಕೆ. ಮಗ? ಮಗ ಈಗ ಕಾಲೇಜ್ ಆಫ್ ಫೈನ್ ಆರ್ಟ್ಸ್. ಫಸ್ಟ್ ನಾವು ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕೊಳ್ಳೋಣ. ಹಾಂ. ಇದು ಸ್ವೀಟ್ ಕಾರ್ನ್ ಅಲ್ಲಿ ವಾಟರ್ ಆಯಿಲ್ನೆಸ್ ಇರುತ್ತಲ್ಲ, ಅದಕ್ಕೋಸ್ಕರ ಸ್ವೀಟ್ ಕಾರ್ನ್ ಮುಂಚೆನೆ ಬಾಯ್ಲ್ ಮಾಡ್ಕೊಂಡು ಇಟ್ಕೋಬೇಕು. ಸೊ ಯೂಸ್ ಆಗುತ್ತೆ. ಸ್ವಲ್ಪ ಚಟ್ನಿನೂ ಫ್ರೈ ಮಾಡಬೇಕು ಇದನ್ನು ಹಾಕೊಂಡು. ಚಟ್ನಿ ಸ್ಮೆಲ್ ಬರೋವರೆಗೂ, ನಮ್ಗೆ ಒಂದು ಸ್ವಲ್ಪ ಸ್ಮೆಲ್ ಬರುತ್ತಲ್ವಾ, ಅಲ್ಲವರೆಗೂ ಫ್ರೈ ಮಾಡ್ಕೋಬೇಕು. ಚಟ್ನಿ ಮತ್ತೆ ಸ್ವೀಟ್ ಕಾರ್ನ್ ಫ್ರೈ ಆಗ್ತಾ ಇದೆ, ಇವಾಗ ಒಂದು ಸ್ವಲ್ಪ ಸ್ಮೆಲ್ ಬರ್ತಾ ಇದೆ ಅಲ್ವಾ, ಅದು ಅವಾಗ ಬಂದಾಗ ಇವಾಗ ರೈಸ್ ಅನ್ನು ಹಾಕ್ಬಿಡೋದು. ಇದು ಸ್ವಲ್ಪ ಸಾಲ್ಟ್ ತಗೊಳ್ಳೋಣ. ನೆಕ್ಸ್ಟ್ ಏನು ಆ್ಯಡ್ ಮಾಡ್ಬೇಕು ಇದಕ್ಕೆ? ಅಷ್ಟೇ, ಇದನ್ನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು. ಎಷ್ಟು ಫಾಸ್ಟ್ ಆಗಿ ಮಾಡ್ಬಿಟ್ರಿ, ಎಲ್ಲ ಚಟ್ನಿ ಇದ್ರೆ ರೆಡಿ ಆಗೋಗುತ್ತೆ, ಬೇಗ ಆಗೋಗುತ್ತೆ. ನೆಕ್ಸ್ಟ್ ಡೇಗೂ ಬಿಫೋರೇ ಮಾಡ್ಕೊಂಡ್ರೆ ಇನ್ನೂ ಫಾಸ್ಟ್ ಆಗಿ ಹೋಗುತ್ತೆ. ಬೇಗ ಟೈಮ್ ಇಲ್ಲ ಅಂದಾಗ, ಇವಾಗ ಆಫೀಸ್ಗೆ ಸ್ಕೂಲ್ಗೆ ಬೇಗ ಕಳಿಸ್ಬೇಕು ಅಂದಾಗ ಇಮಿಡಿಯೇಟ್ ಆಗಿ ಮಾಡ್ಕೊಂಡು ಕಳಿಸ್ಬಿಡ್ಬೋದು. ಇದು ಸ್ವಲ್ಪ ಫ್ರೈ ಆದ್ಮೇಲೆ ನಿಮ್ಗೆ ಸ್ಮೆಲ್ ಬಂದಾಗ ಒಂಚೂರು ಗರಂ ಮಸಾಲ ಹಾಕ್ಬಿಟ್ಟು ಇದು ಮಾಡೋದು. ಚೂರು ಹಾಕಿ ಗರಂ ಮಸಾಲ ಹಾಕ್ಬಿಟ್ಟು ಒಂಚೂರು ಇದು ಮಿಕ್ಸ್ ಮಾಡಿದ್ರೆ ಇದು ನೋಡಿ ಹಾಟ್ ಆಗಿ ಆಗ್ತಾ ಇದೆ ಅಲ್ವಾ, ಬಿಸಿ ಆದರೆ ಸಾಕು. ಈ ಥರ ಬಿಸಿ ಆದಾಗ ಆಫ್ ಮಾಡಿಬಿಡೋಣ. ಓಕೆ. ಇದೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಹಾಂ, ಇದ್ರ ತೆಗೆಯೋಣ.
ಇದಕ್ಕೆ ಮೇಡಂ ಗಾರ್ನಿಶ್ ಮಾಡಕ್ಕೆ ಸ್ವಲ್ಪ ಕೊಬ್ಬರಿ ಮೇಲ್ಗಡೆ ಆಮೇಲೆ ಚೀಸ್ ಒಂದು ಸ್ವಲ್ಪ ಗಾರ್ಲಿಕ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರೋದು ಅದನ್ನ ಗಾರ್ನಿಶ್ ಮಾಡಕ್ಕೆ ಬೆಳ್ಳುಳ್ಳಿನ ಎಣ್ಣೆನಲ್ಲಿ ಕರ್ಕೊಂಡಿದ್ದೀರಾ ಹೌದು ಎಣ್ಣೆಯಲ್ಲಿ ಕರ್ಕೊಂಡಿರೋದು ಅದು ಗಾರ್ನಿಶ್ ಗೆ ಯೂಸ್ ಮಾಡಿ ಅನಿಶಾರ ಈಗ ಪಾಲಕ್ ಸ್ವೀಟ್ ಕಾರ್ನ್ ರೈಸ್ ರೆಡಿ ಆಗಿದೆ ಥ್ಯಾಂಕ್ ಯು ಪಾಲಕ್ ಸ್ವೀಟ್ ಕಾರ್ನ್ ರೈಸ್ ಸವಿಯಲು ಸಿದ್ಧವಾಗಿದೆ ಇದನ್ನ ಹೇಗೆ ಮಾಡಿದ್ರು ಅನ್ನೋದನ್ನ ಒಂದು ರೀಕ್ಯಾಪ್ ನೋಡಿ ಪಾಲಕ್ ಸ್ವೀಟ್ ಕಾರ್ನ್ ರೈಸ್ ಪಾಲಕ್ ಸ್ವೀಟ್ ಕಾರ್ನ್ ರೈಸ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಅನ್ನ ಸ್ವೀಟ್ ಕಾರ್ನ್ ಪಾಲಕ್ ಸೊಪ್ಪು ಹಸಿಮೆಣಸಿನಕಾಯಿ ಒಣಮೆಣಸಿನಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಚೀಸ್ ತೆಂಗಿನ ತುರಿ ಫ್ರೀಡಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಉಪ್ಪು ಗರಂ ಮಸಾಲ ಅರಿಶಿನ ಪಾಲಕ್ ಸ್ವೀಟ್ ಕಾರ್ನ್ ರೈಸ್ ಮಾಡುವ ವಿಧಾನ ಬಾಂಡ್ಲೆ ಬಿಸಿಗಿಟ್ಟು ಪಾಲಕ್ ಸೊಪ್ಪು ಹಾಕಿ ಹುರಿದು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಒಣಮೆಣಸಿನಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಅರಿಶಿನ ಹಾಕಿ ಗ್ರೈಂಡ್ ಮಾಡಿ ಈಗ ಮತ್ತೆ ಬಾಂಡ್ಲೆ ಬಿಸಿಗಿಟ್ಟು ಎಣ್ಣೆ ಹಾಕಿ ಕಾದ ನಂತರ ಸ್ವೀಟ್ ಕಾರ್ನ್ ಗ್ರೈಂಡ್ ಮಾಡಿದ ಮಸಾಲೆ ಮಿಶ್ರಣ ಹಾಕಿ ಫ್ರೈ ಮಾಡಿ ನಂತರ ಅನ್ನ ಉಪ್ಪು ಗರಂ ಮಸಾಲಾ ಹಾಕಿ ಫ್ರೈ ಮಾಡಿ ಸರ್ವಿಂಗ್ ಬೌಲ್ ಗೆ ಹಾಕಿ ತೆಂಗಿನ ತುರಿ ಚೀಸ್ ಬೆಳ್ಳುಳ್ಳಿಯಿಂದ ಅಲಂಕರಿಸಿದರೆ ಪಾಲಕ್ ಸ್ವೀಟ್ ಕಾರ್ನ್ ರೈಸ್ ಸವಿಯಲು ಸಿದ್ಧ ರಿಕಪ್ ನೋಡಿದ್ರೆ ಅಲ್ವಾ ಟೇಸ್ಟ್ ಮಾಡಣವಾ ತುಂಬಾ ಚೆನ್ನಾಗಿದೆ ಇಷ್ಟೊಂದು ಬೇಗ ಈ ಒಂದು ಡಿಶ್ ನ ಆರಾಮಾಗಿ ಮಾಡ್ಕೊಬಹುದು ಅನ್ನೋದನ್ನ ಹೇಳ್ಕೊಟ್ಟಿದ್ದೀರಾ ಇನ್ಫ್ಯಾಕ್ಟ್ ಇದರಲ್ಲಿ ಆ ಪಾಲಕ್ ಸೊಪ್ಪು ಹಸಿಮೆಣಸಿನಕಾಯಿ ಫ್ಲೇವರ್ ಮೇಲ್ಗಡೆ ಇರುವಂತ ಚೀಸ್ ಹಂಗೆ ಮೆಲ್ಟ್ ಆಗ್ತಾ ಇದೆ ಕಾರ್ನ್ ಇಷ್ಟ ಪಡೋರ್ಗೆ ಇದು ಒಂದು ಡಿಫರೆಂಟ್ ಡಿಶ್ ಅಂತ ಹೇಳಬಹುದು ಪಾಲಕ್ ತುಂಬಾ ಒಳ್ಳೇದು ಇದು ಯೂಸ್ ಮಾಡಿದ್ರೆ ಕರೆಕ್ಟ್ ಯೂಸ್ ಆಗುತ್ತೆ ಟ್ರೂ ಟ್ರೂ ತುಂಬಾ ಚೆನ್ನಾಗಿದೆ ತುಂಬಾ ಎಮಿಯಾ ಕೂಡ ಇದೆ ನೆಕ್ಸ್ಟ್ ಯಾವ ರೆಸಿಪಿ ಹೇಳ್ಕೊಡ್ತೀರಾ ಬೆವಿಕಾರ್ನ್ ಗೋಲ್ಡನ್ ಫ್ರೈ ರೂಪ ಅವರೇ ನೆಕ್ಸ್ಟ್ ರೆಸಿಪಿ ಬೆವಿಕಾರ್ನ್ ಗೋಲ್ಡನ್ ಫ್ರೈ ಏನೆಲ್ಲ ಇಂಗ್ರೆಡಿಯೆಂಟ್ಸ್ ಬೇಕು ಅಂತ ಹೇಳ್ತೀರಾ ಅದಕ್ಕೆ ಬೆವಿಕಾರ್ನ್ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಗರಂ ಮಸಾಲಾ ಸಾಲ್ಟ್ ರೆಡ್ ಚಿಲ್ಲಿ ಪೌಡರ್ ಮೊಸರು ಜಿಂಜರ್ ಗಾರ್ಲಿಕ್ ಪೇಸ್ಟು ಕಾರ್ನ್ ಫ್ಲೋರ್ ಸೋಡಾ ಪುದೀನ ಚಟ್ನಿ ಮತ್ತು ಫ್ರೀಡಮ್ ಆಯಿಲ್ ಓಕೆ ಇವಾಗ ಏನು ಮಾಡೋಣ ಫಸ್ಟ್ ಬಾಂಡ್ಲಿಲಿ ಎಣ್ಣೆ ಹಾಕಿಬಿಟ್ಟು ಆನ್ ಮಾಡೋಣ ವೀಕ್ಷಕರೇ ನಾವು ಬಳಸ್ತಾ ಇದ್ದೀವಿ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಈಸಿ ಟು ಪೋರ್ ಈಸಿ ಟು ಸ್ಟೋರ್ ರೂಪ ಅವರೇ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಅಲ್ಲಿ ವಿಟಮಿನ್ ಎ ಡಿ ಮತ್ತು ಇ ಇದೆ ಅಂಡ್ ತುಂಬಾ ಲೈಟ್ ಆಯಿಲ್ ಸ್ವಲ್ಪ ಹಾಕಿದ್ರೆ ಜಾಸ್ತಿ ಅಡುಗೆ ಮಾಡಬಹುದು ಓಕೆ ನೆಕ್ಸ್ಟ್ ಏನ್ ಬೇಕು ಒಂದು ಬೌಲ್ ಕೊಡಿ ಫಸ್ಟ್ ನಾನು ಕಡಲೆ ಹಿಟ್ಟು ತಗೊಂಡಾ ಇದೀನಿ ಅದಕ್ಕೆ ಅಕ್ಕಿ ಹಿಟ್ಟು ಒಂದು 2 ಸ್ಪೂನ್ಸ್ ನೆಕ್ಸ್ಟ್ ಕಾರ್ನ್ ಫ್ಲೋರ್ ಓಕೆ ಅದು ಒಂದು 2 ಸ್ಪೂನ್ಸ್ ಆಮೇಲೆ ಸಾಲ್ಟ್ ಆಮೇಲೆ ರೆಡ್ ಚಿಲ್ಲಿ ಪೌಡರ್ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಸೋಡಾ ಗರಂ ಮಸಾಲ ಒಂದು ಕಾಲ್ ಸ್ಪೂನ್ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ವಾಟರ್ ಬೇಕು ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ವಾಟರ್ ಹಾಕಿದ್ರೆ ಇದು ಇನ್ನು ಸ್ವಲ್ಪ ವಾಟರ್ ಸ್ವಲ್ಪ ಬಿಸಿ ಆದ್ಮೇಲೆ ಎಣ್ಣೆ ಒಂದು ಸ್ಪೂನ್ ಹಾಕೋಬೇಕು ಓಕೆ ಸೊ ಎಣ್ಣೆ ಬಿಸಿ ಆಗಿದೆ ಇವಾಗ ಓಕೆ ಅವಾಗ ಒಂಥರ ಈ ಥರ ಶೈನಿಂಗ್ ಬರುತ್ತೆ ಇಟ್ಟು ನೀವು ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿದ್ರೆ ಓಕೆ
ಆಮೇಲೆ ಕ್ರಿಸ್ಪಿನೂ ಬರುತ್ತೆ. ಸ್ವಲ್ಪ ಬಿಸಿ ಎಣ್ಣೆ ಹಾಕೋದಕ್ಕೆ ಕ್ರಿಸ್ಪಿ ಆಗುತ್ತೆ. ಫ್ರೀ ಟೈಮ್ ಸಿಕ್ಕಿದ್ರೆ ಏನು ಮಾಡ್ತಿರ್ತೀರಾ? ಫ್ರೀ ಟೈಮ್ ಸಿಕ್ಕಿದಾಗ ಒಂದು ಸ್ವಲ್ಪ ಕಿಟ್ಟಿಗೆ ಹೋಗ್ತೀನಿ, ಫ್ರೆಂಡ್ಸ್ ಮೀಟಿಂಗು, ಈ ಥರ ಮ್ಯೂಸಿಕ್ ಕ್ಲಾಸ್ಗೆ ಹೋಗೋದು. ಇವಾಗ ಮಿಕ್ಸ್ ಆಗಿದೆ, ಈಗ ಎಣ್ಣೆ ಕಾದಿದೆ. ಸೊ ಇವಾಗ ಬೇಬಿ ಕಾರ್ನ, ಹಾಂ ಬೇಬಿ ಕಾರ್ನ ಇದನ್ನು ಸ್ವಲ್ಪ 10 ಮಿನಿಟ್ಸ್ ಬಿಸಿ ನೀರಲ್ಲಿ ಇದು ಬಾಯ್ಲ್ ಮಾಡಬೇಕು. ಸ್ವಲ್ಪ ನಮಗೆ ಸಾಫ್ಟ್ ಆಗುತ್ತೆ, ಅದನ್ನು ಇದು ಡಿಪ್ ಮಾಡಿಬಿಟ್ಟು ಸ್ವೀಟ್ಸ್ ಬಾದಾಮಿ ಅಲ್ವಾ, ಇದರಲ್ಲೇ ವಡೆಗಳು, ಕಟ್ಲೆಟ್, ಇನ್ನು ಹಿಂಗೆ ಚೈನೀಸ್ ಫುಡ್ಸ್ ಕೇಳಿದ್ರೆ ನಮ್ಮ ಸ್ಟೈಲ್ ಒಬ್ಬಟ್ಟುಗಳು. ಓಕೆ, ಅದು ಜಾಸ್ತಿ ಸ್ವೀಟ್ ರೆಸಿಪೀಸ್ ಮಾಡ್ತಾ ಇರ್ತೀರಾ ಅಥವಾ ಈ ಥರ ಸ್ವಲ್ಪ ಸ್ಪೈಸಿ ರೆಸಿಪಿ? ಸ್ಪೈಸಿನೇ, ಸ್ವೀಟ್ಸ್ ಮಾತ್ರ ಸ್ವಲ್ಪ ಹಬ್ಬಗಳಲ್ಲಿ ಜಾಸ್ತಿ. ರೆಗ್ಯುಲರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಬಾದಾಮಿ ಅಲ್ವ ತುಂಬ ಇಷ್ಟಪಡ್ತಾರೆ, ಅದನ್ನೊಂದು ಶುರು ಮಾಡ್ತೀನಿ. ಓಕೆ, ಸ್ವಲ್ಪ ತಿರುಗಿಸ್ಬಿಟ್ರೆ ಒಂದು ಸ್ವಲ್ಪ ಫ್ರೈ ಆಗುತ್ತೆ. ಇದಕ್ಕೆ ಪುದೀನ ಚಟ್ನಿ, ಪುದೀನ, ಗ್ರೀನ್ ಚಿಲ್ಲಿಸು, ಕೊತ್ತಂಬರಿ ಸೊಪ್ಪು ಚಟ್ನಿ ಮಾಡ್ಕೊಂಡ್ಬಿಟ್ಟು ಅದನ್ನೊಂದು ಸ್ವಲ್ಪ ಮೊಸರು ಹಾಕ್ಬಿಟ್ಟು ಇದು ಕಾಂಬಿನೇಷನ್, ಅದು ತುಂಬ ಚೆನ್ನಾಗಿರುತ್ತೆ. ಓಕೆ, ಸೊ ಆ್ಯಕ್ಚುಲಿ ಬೇಬಿ ಕಾರ್ನ ನೀವು ಆಲ್ರೆಡಿ ಬೇಯಿಸ್ಕೊಂಡಿರೋದ್ರಿಂದ ಇಟ್ಟು ಸ್ವಲ್ಪ ಬೆಂದ್ರೆ ಹೌದು. ಈಗ ರೆಡಿ ಆಗಿದೆ ಅನುಷಾ, ಇದನ್ನು ಒಂದು ಪ್ಲೇಟ್ ಕೊಡಿ. ಆಫ್ ಮಾಡ್ಲಾ? ಹಾಂ, ಆಫ್ ಮಾಡಿಬಿಡಿ. ಇದನ್ನು ಜೋಡಿಸ್ಬಿಡೋಣ. ಸೊ ಇದ್ರ ಜೊತೆ ಕಾಂಬಿನೇಷನ್ಗೆ ನೀವು ಗ್ರೀನ್ ಚಟ್ನಿ ಕೂಡ ತಂದಿದ್ದೀರಾ? ಹೌದು ಅನುಷ್, ಮೊಸರು ಮಿಕ್ಸ್ ಮಾಡಬೇಕು. ಅನಿಶ್ ಅವರೇ, ಈಗ ಬೇಬಿ ಕಾರ್ನ್ ಗೋಲ್ಡನ್ ಫ್ರೈ ರೆಡಿ ಆಗಿದೆ, ತಗೊಳ್ಳಿ. ಥ್ಯಾಂಕ್ ಯು. ಸೊ ಬೇಬಿ ಕಾರ್ನ್ ಗೋಲ್ಡನ್ ಫ್ರೈ ಸವಿಯಲು ಸಿದ್ಧವಾಗಿದೆ. ಇದನ್ನು ಹೇಗೆ ಮಾಡಿದ್ರು ಅನ್ನೋದನ್ನ ಒಂದು ರೀಕ್ಯಾಪ್ ನೋಡಿ. ಬೇಬಿ ಕಾರ್ನ್ ಗೋಲ್ಡನ್ ಫ್ರೈ. ಬೇಬಿ ಕಾರ್ನ್ ಗೋಲ್ಡನ್ ಫ್ರೈ ಮಾಡಲು ಬೇಕಾಗುವ ಸಾಮಗ್ರಿಗಳು: ಕಡಲೆಹಿಟ್ಟು, ಕಾರ್ನ್ಫ್ಲೋರ್, ಅಕ್ಕಿ ಹಿಟ್ಟು, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಡಿಗೆ ಸೋಡಾ, ಗರಂ ಮಸಾಲ, ಮೊಸರು, ಫ್ರೀಡಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಪುದೀನ ಚಟ್ನಿ, ಖಾರದ ಪುಡಿ. ಬೇಬಿ ಕಾರ್ನ್ ಗೋಲ್ಡನ್ ಫ್ರೈ ಮಾಡುವ ವಿಧಾನ: ಮೊದಲು ಒಂದು ಬಾಣಲೆ ಬಿಸಿಗಿಟ್ಟು ಎಣ್ಣೆ ಹಾಕಿ ಕಾಯಲು ಬಿಡಿ. ಈಗ ಒಂದು ಬೌಲ್ಗೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರ್, ಉಪ್ಪು, ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಡುಗೆ ಸೋಡಾ, ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿ ಜೊತೆಗೆ ನೀರನ್ನು ಸೇರಿಸಿ ಬೋಂಡಾ ಹಿಟ್ಟಿನ ಹದಕ್ಕೆ ಕಲಸಿಕೊಂಡು ಅದರಲ್ಲಿ ಬೇಬಿ ಕಾರ್ನ್ ಡಿಪ್ ಮಾಡಿ ಕಾದ ಎಣ್ಣೆಯಲ್ಲಿ ಹಾಕಿ ಕರಿದು ಸರ್ವಿಂಗ್ ಪ್ಲೇಟ್ನಲ್ಲಿ ಇಟ್ಟರೆ ಪುದೀನ ಚಟ್ನಿಯೊಂದಿಗೆ ಬೇಬಿ ಕಾರ್ನ್ ಗೋಲ್ಡನ್ ಫ್ರೈ ಸವಿಯಲು ಸಿದ್ಧ. ರೀಕ್ಯಾಪ್ ನೋಡಿದ್ರಿ ಅಲ್ವಾ, ಟೇಸ್ಟ್ ಮಾಡೋಣ. ತುಂಬಾ ಚೆನ್ನಾಗಿದೆ, ಸ್ಪೈಸಿ ಆಗಿದೆ, ಕ್ರಿಸ್ಪಿನೆಸ್ ಆಗಿದೆ. ಆ್ಯಂಡ್ ಯಾವಾಗಲೂ ನಾವು ಬಜ್ಜಿ ಬೋಂಡಾ ತಿಂತಾನೆ ಇರ್ತೀವಿ, ಬಾಳೆಕಾಯಲ್ಲಿ, ಹಿರೇಕಾಯಲ್ಲಿ, ಆಲೂಗಡ್ಡೆ ಬೋಂಡಾ ಎಲ್ಲ ತಿಂತಾ ಇರ್ತೀವಿ. ಆದರೆ ಬೇಬಿ ಕಾರ್ನಲ್ಲಿ ಇದೊಂದು ಡಿಫ್ರೆಂಟ್ ಫ್ಲೇವರು, ಸ್ಟಾರ್ಟರ್ಗೆ ತುಂಬ ಚೆನ್ನಾಗಿರುವಂಥ ಒಂದು ರೆಸಿಪಿ. ನೀವು ಹೇಳ್ದಂಗೆ ಯಾವಾಗಲೂ ಟೊಮೆಟೊ ಕೆಚಪಲ್ಲಿ ತಿಂದು ತಿಂದು ಬೋರ್ ಆಗಿರುತ್ತೆ. ಸೊ ಈ ಥರ ಪುದೀನ ಚಟ್ನಿಗೆ ಸ್ವಲ್ಪ ಮೊಸರು ಆ್ಯಡ್ ಮಾಡಿಕೊಂಡ್ರೆ
ಅದರ ಡಿಫ್ರೆಂಟ್ ಕಾಂಬಿನೇಷನ್ ಕೂಡ ವೆರಿ ನೈಸ್ ಅಂಡ್ ವೆರಿ ಟೇಸ್ಟಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮಗೋಸ್ಕರ ಎರಡು ರೆಸಿಪೀಸ್ನ ತಿಳಿಸ್ಕೊಟ್ಟಿದ್ದೀರಾ ರೂಪ. ಥ್ಯಾಂಕ್ ಯು ಸೋ ಮಚ್, ನಮಸ್ಕಾರ. ನಮಸ್ಕಾರ ಅನಶಾ, ಥ್ಯಾಂಕ್ಸ್ ಉದಯ ಟಿ ವಿ ಅವ್ರಿಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ಪ್ರೀವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಬಾಲಕೃಷ್ಣ ಗುರೂಜಿ. ನಿಮ್ಮೆಲ್ಲರನ್ನು ಮನೆ ಮಧ್ಯನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕೆಲವು ಕಾಯಿಲೆಗಳು ಬಹಳ ಹಿಂಸೆ ಕೊಡುತ್ತೆ, ಇದು ವಾತಕ್ಕೆ ಸಂಬಂಧಪಟ್ಟಿದ್ದು, ಅಂದರೆ ಊತಕ್ಕೆ ಸಂಬಂಧಪಟ್ಟಿರುವಂಥದ್ದು. ಈ ಊತವನ್ನು ಅಂದರೆ ಇನ್ಫ್ಲಮೇಷನ್ನನ್ನು ಕಡಿಮೆ ಮಾಡೋ ಗುಣ ಇರುವಂತಹ ಆಹಾರಗಳನ್ನು ನಾವು ಅಂತಹ ಕಾಯಿಲೆಗಳಿಗೆ ತಗೊಂಡಾಗ ಆ ಕಾಯಿಲೆಯ ಸಿವಿಯಾರಿಟಿ ಕಡಿಮೆ ಆಗುತ್ತೆ. ಹಾಗಾಗಿ ಈ ತೀವ್ರತೆಯನ್ನು ಕಮ್ಮಿ ಮಾಡೋಕ್ಕೆ ಬೇಕಾಗಿರುವಂತಹದ್ದು ಕರ್ಕ್ಯುಮಿನ್. ಇದು ಅರಿಶಿಣದಲ್ಲಿ ಇದೆ, ಅರಿಶಿಣದಲ್ಲಿ ಈ ಅಂಶ ಇದೆ. ಹಾಗಾಗಿ ಇವತ್ತು ಅರಿಶಿಣದ ಕಡಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಈ ಅರಿಶಿಣದ ಕಡಿಗೆ ಬೇಕಾಗಿರುವ ಪದಾರ್ಥಗಳು ಅರಿಶಿಣ, ಮಜ್ಜಿಗೆ, ತೆಂಗಿನಕಾಯಿ ತುರಿ, ಹುರುಗಡಲೆ, ಜೀರಿಗೆ, ಉಪ್ಪು, ಖಾರಕ್ಕೆ ಹಸಿ ಮೆಣಸಿನಕಾಯಿ. ಇಷ್ಟಿದ್ರೆ ಸಾಕು, ಆರೋಗ್ಯಕರವಾದಂತಹ ಒಂದು ಕಡಿಯನ್ನು ಮಾಡ್ಕೋಬೋದು. ಇದು ಮಾಡಬೇಕಾದ್ರೆ ಒಂದು ಮಿಕ್ಸರ್ ತಗೊಳ್ಳೋಣ. ಅರಿಶಿಣವನ್ನು ಒಂದು ಕಾಲು ಚಮಚದಷ್ಟು ಹಾಕ್ಕೊಳ್ಳೋಣ. ಮುಕ್ಕಾಲು ಕಪ್ಪಷ್ಟು ಹುರುಗಡಲೆ ಹಾಕ್ಕೊಳ್ಳೋಣ. ಒಂದು ಅರ್ಧದಿಂದ ಮುಕ್ಕಾಲು ಕಪ್ಪು ತೆಂಗಿನ ತುರಿಯನ್ನು ಹಾಕ್ಕೊಳ್ಳೋಣ. ಖಾರಕ್ಕೆ ಬೇಕಿರುವ ಹಸಿ ಮೆಣಸಿನಕಾಯಿ, ಜೀರಿಗೆ, ರುಚಿಗೆ ಬೇಕಿರುವ ಉಪ್ಪು, ಸ್ವಲ್ಪ ಮಜ್ಜಿಗೆಯನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಮಿಕ್ಕ ಮಜ್ಜಿಗೆಯನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಅರಿಶಿಣದ ಕಡಿ ಈಗ ತಯಾರಾಗಿದೆ, ಇದನ್ನು ಡಿಶ್ ಔಟ್ ಮಾಡೋಣ. ಈ ಅರಿಶಿಣದ ಕಡಿಯನ್ನು ಯಾವ ರೀತಿ ಮಾಡಿದ್ವಿ ನೋಡ್ಕೊಂಬರೋಣ ಬನ್ನಿ. ಅರಿಶಿಣದ ಕಡಿ, ಅರಿಶಿನದ ಕಡಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಅರಿಶಿನ, ಮಜ್ಜಿಗೆ, ಹಸಿಮೆಣಸಿನಕಾಯಿ, ತೆಂಗಿನ ತುರಿ, ಜೀರಿಗೆ, ಉಪ್ಪು, ಹುರಿಗಡಲೆ. ಅರಿಶಿನದ ಕಡಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಅರಿಶಿನ, ಹುರಿಗಡಲೆ, ತೆಂಗಿನ ತುರಿ, ಹಸಿಮೆಣಸಿನಕಾಯಿ, ಜೀರಿಗೆ, ಉಪ್ಪು, ಸ್ವಲ್ಪ ಮಜ್ಜಿಗೆ ಸೇರಿಸಿ ಗ್ರೈಂಡ್ ಮಾಡಿ ಸರ್ವಿಂಗ್ ಬೌಲ್ಗೆ ಹಾಕಿದರೆ ದೇಹದ ಊತ ಕಡಿಮೆ ಮಾಡಲು ಹಿತಕರವಾದ ಅರಿಶಿನದ ಕಡಿ ಸವಿಯಲು ಸಿದ್ಧ. ಪ್ರಿಯ ವೀಕ್ಷಕರೇ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮನೆಯ ಮದ್ದಿನ ಜೊತೆ ನಾನು ನಿಮ್ಮ ಬಾಲಕೃಷ್ಣ ಗುರೂಜಿ ಬರ್ತಾ ಇದ್ದೀನಿ. ಅಲ್ಲಿಯವರೆಗೂ ನಮಸ್ಕಾರ, ಧನ್ಯವಾದಗಳು.